ಕಾವೇರಿ ವಿಚಾರದಲ್ಲಿ ಸರ್ಕಾರ ಸರಿಯಾಗಿ ವಾದವನ್ನ ಮಂಡಿಸಿಲ್ಲ ವಿಚಾರ ಕೋರ್ಟ್ ನಲ್ಲಿರೋ ಕಾರಣ ನಾನು ಬಹಳ ಮಾತನಾಡಲ್ಲ ಸಿಡಬ್ಲ್ಯೂಎಂಎ ನಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ಮಾಡೋಕೆ ಬರಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರನ್ನ ತಪ್ಪುದಾರಿಗೆ ಎಳೆಯುವಲ್ಲಿ ಸಿದ್ದರಾಮಯ್ಯ ನಿಸ್ಸೀಮರು ಕಾವೇರಿ ವಿಚಾರ ಸೌಹಾರ್ದಯುತವಾಗಿ ಬಗೆಹರಿಸಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆ ಸರ್ಕಾರದ ವಿರುದ್ಧ ಬೊಟ್ಟು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಪೊಲಿಟಿಕ್ಸ್ ಮಾಡಬೇಕು ಅಂತ ಅವರಿಗೆ ನಾನು ನಿಮಗೆ ಸಂಪೂರ್ಣವಾದ ವಿವರವನ್ನ ಯಾವ ರೀತಿ ರಾಮ್ಸ್ ಚೇಂಜ್ ಆಗ್ತಾವ ಅಂತ ಅನ್ನೋದನ್ನು ಕೊಟ್ಟಿದ್ದೇನೆ ನಾನು ಮೊನ್ನೆ ದೆಲ್ಲಿಯಲ್ಲೂ ನಾನು ಸ್ಪಷ್ಟಪಡಿಸಿದ್ದೇನೆ ಅದಕ್ಕೆ ಯಾರು ಆಕ್ಷೇಪ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾನು ಹೇಳಿದ್ದೇನೆ ಸಿಡಬ್ಲ್ಯೂಎಂಎ ಇದೊಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಅಂತ ಇದು ಬೈ ಅನ್ ವೇ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್ ಈ ಜುಡಿಷಿಯಲ್ ಅಥಾರಿಟಿ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ನಿರ್ಮಾಣ ಆಗಿದೆ ಇದಾದ ನಂತರ ಇದರಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ ಇದೆಲ್ಲರಿಗೂ ಗೊತ್ತಿದೆ ಇದನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಬೇಕು ನೀವು ನಿಮ್ಮ ಕೌಂಟರ್ ಪಾರ್ಟ್ ಜೊತೆಗೆ ಸುಪ್ರೀಂ ಕೋರ್ಟಿನ ಆರ್ಡರ್ ಆಗೋಕ್ಕಿಂತ ಮೊದಲು ನೀವು ಇಲ್ಲಿ ಅವರನ್ನೆಲ್ಲ ಬಹಳ ಶಾಲ ಹಾಕಿ ಪೇಟ ಹಾಕಿ ಸ್ವಾಗತಿಸಿದ್ರಲ್ಲ ಅವಾಗಿಲ್ಲ ನಿಮ್ಮಲ್ಲಿ 90 ಟಿಎಂಸಿ ನೀರಿತ್ತು ಅದರಲ್ಲಿ 60 ಟಿಎಂಸಿ ನೀರು ನೀವು ಎಷ್ಟು ಅದು ಯಾವ ಯಾವ ಬೆಳೆ ಅದು ತಮಿಳುನಾಡಿನಲ್ಲಿ ಯಾವುದೋ ಒಂದು ಬೆಳೆ ಹೇಳ್ತಾರೆ ಆ ಬೆಳೆಗೆ ಹಾಂ ಅದಕ್ಕೆ ನೀವು ಜಾಸ್ತಿ ಉಪಯೋಗ ಮಾಡಿದ್ದೀರಿ ನಮಗೆ ಕುಡಿಯೋ ನೀರಿಲ್ಲ ನಾವು ನೀವು ಒಂದೇ ಅಲೈನ್ಸ್ದಲ್ಲಿರೋದು ಒಂದು ಎರಡು ತಿಂಗಳಾದರೂ ಟೈಮ್ ಬಿಡಿ ಅಂತ ಕೇಳಬೇಕಲ್ಲ ಯಾವಾಗಲೂ ಪೊಲಿಟಿಕಲಿ ಯಾರು ಅಲೈನ್ಸ್ ಇರ್ತದೆ ಒಬ್ಬರಿಗೊಬ್ಬರು ಒಂದೇ ಪಾರ್ಟಿಯವರಿದ್ದಾಗ ಕರೆದು ಮಾತನಾಡ್ಬೋದು ಡಿ ಎಂ ಕೆ ಅವರು ದಿನಾ ಬೆಳಿಗ್ಗೆ ಇದ್ದರೆ ಭಾರತೀಯ ಜನತಾ ಪಾರ್ಟಿಗೆ ಮೋದಿಯವರಿಗೆ ಬೈಯೋದೇ ಕೆಲಸ ಅವ್ರದ್ದು ಇವರಂಗ ಸಿದ್ದರಾಮಯ್ಯನವರಂಗೆ ನಾವು ಕರೆದ್ರೆ ಹೆಂಗೆ ಬರ್ತಾರೆ ಯಾಕಂದರೆ ಇದರಲ್ಲಿ ನಮಗೆ ಅಥಾರಿಟಿನೇ ಇಲ್ಲ ಕೇಂದ್ರಕ್ಕೆ ಜನರನ್ನು ತಪ್ಪುದಾರಿಗೆ ಎಳೆಯುವಂಥ ಕೆಲಸದಲ್ಲಿ ಸಿದ್ದರಾಮಯ್ಯನವರು ನಿಸ್ಸೀಮರು ತಮ್ಮ ಅಸಹಾಯಕತೆಯನ್ನು ತಮ್ಮ ತಪ್ಪನ್ನು ಈವರೆಗೆ ಖರ್ಗೆ ಅವರು ಯಾಕೆ ಕರೆದು ಮಾತಾಡಿಸಿಲ್ಲ ಅಲೈನ್ಸ್ದಲ್ಲಿ ಖರ್ಗೆನೇ ಹೆಡ್ ಅಲ್ಲ ಇಬ್ಬರು ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಕರೆದು ಯಾಕೆ ಮಾತಾಡಿಸಿಲ್ಲ ಹಂಗಿದ್ರೆ ಕರಿಬೇಕಾಗಿತ್ತು ಅಲೈನ್ಸ್ದಲ್ಲಿ ಭಾಳ ಅಪ್ಪಿಕೊಂಡು ತಬ್ಬಿಕೊಂಡೆಲ್ಲ ಮಾಡ್ತಾರಲ್ಲ ಯಾಕೆ ಕರೆದಿಲ್ಲ ಇವರು ಅವರ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅದನ್ನು ಮುಚ್ಚಿಕೊಳ್ಳಿಕ್ಕೆ ನರೇಂದ್ರ ಮೋದಿಯವರ ಮೇಲೆ ಈ ಗೂಬೆಯನ್ನು ಕೂಡಿಸ್ತಾ ಇದ್ದಾರೆ ನಾನು ಫಸ್ಟ್ ಹೇಳೋದು ನೀವು ಮಾತನಾಡೋಕ್ಕೆ ಪ್ರಯತ್ನ ಮಾಡ್ರಿ ಅಲ್ಲಿ ಹೋಗ್ರಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ